ಯಾರಿಗೆ ಸಿಂಹಾಸನ ಓಕೆ ಅಂದ್ರೆ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಟಿಕೆಟ್ ಫೈಟ್ ಸಿಕ್ಕಾಪಟ್ಟೆ ಕಗ್ಗಂಟಾಗಿದೆ ಒಂದಿಷ್ಟು ಗೊಂದಲ ಕುತೂಹಲ ಗರಿಗೆದರಿದೆ ಮತ್ತು ಒಂದಿಷ್ಟು ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನುವ ಒಂದು ಕ್ಯೂರಿಯಾಸಿಟಿ ಮನರಂಜನೆ ರೂಪವನ್ನು ಕೂಡ ಪಡೆದುಕೊಳ್ಳತಾ ಇದೆ ಹಾಗಾಗಿ ಯಾಕೆ ವರಿಷ್ಠರು ಒಂದು ಹೇಳ್ತಾರೆ ಕುಮಾರಸ್ವಾಮಿ ಅವರು ಒಂದು ಹೇಳ್ತಾರೆ ರೇವಣ್ಣ ಅವರು ಒಂದು ಹೇಳ್ತಾ ಇದ್ದಾರೆ ಭವಾನಿ ಅವರು ನಾನೇ ಪ್ರಬಲ ಆಕಾಂಕ್ಷಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಪೂರಕವಾಗಿ ಈಗಾಗಲೇ 3 ದಿನಗಳ ಕಾಲ ಕ್ಷೇತ್ರದಲ್ಲಿ ಪ್ರಚಾರವನ್ನ ಕೂಡ ಮಾಡಿದ್ದಾರೆ ಶಾಸಕ ಎಚ್ಡಿ ರೇವಣ್ಣ ದಂಪತಿ ಸಮೇತ ಇಲ್ಲಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಈ ತರ ಟಿಕೆಟ್ ಘೋಷಣೆ ಆಗದೆ ಇದ್ದರೂ ಕೂಡ ಭವಾನಿ ರೇವಣ್ಣ ಮಾತ್ರ ಫುಲ್ ಆಕ್ಟಿವ್ ಆಗಿದ್ದಾರೆ ಪ್ರೀತಂ ಗೌಡರ ಸವಾಲನ್ನ ಸ್ವೀಕರಿಸಿ ಪ್ರಚಾರದ ಅಖಾಡಕ್ಕೆ ಧುಮುಕಿದ್ರ ಎಚ್ಡಿ ರೇವಣ್ಣ ರಾಮೇಶ್ವರ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಕ್ಷೇತ್ರದಲ್ಲಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಮಾಜಿ ಸಚಿವ ಎಚ್ಡಿ ರೇವಣ್ಣಗೆ ಪತ್ನಿ ಭವಾನಿ ಪುತ್ರ ಸಂಸದ ಪ್ರಜ್ವಲ್ ರೇವಣ್ಣ ಕೂಡ ಸಾಥ್ ನೀಡ್ತಾ ಇದ್ದಾರೆ ಮಧ್ಯಾಹ್ನ 12:30 ರಿಂದ ಹಾಸನ ಕ್ಷೇತ್ರದಲ್ಲಿ ಎಚ್ಡಿ ರೇವಣ್ಣ ಪ್ರಚಾರ ಕಾರ್ಯದಲ್ಲೂ ಕೂಡ ಬಿಜಿ ಆಗಲಿದ್ದಾರೆ ಸಿಂಹಾ ಫ್ರೀಡಂ ಆಪಲ್ ಕಲ್ತು ಬೇಕರಿ ಶುರು ಮಾಡಿದಿರಾ ಹಾಗಾದ್ರೆ ನಿಮ್ಮ ಕೇಕ್ ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಸನದ ಟಿಕೆಟ್ ರೇವಣ್ಣಗೋ ಭವಾನಿಗೋ ಅಥವಾ ಸ್ವರೂಪ್ ಪ್ರಕಾಶ್ಗೋ ಇನ್ನು ಕಗ್ಗಂಟಾಗೆ ಉಳಿದಿದೆ ಹಾಸನ ಕ್ಷೇತ್ರದ ಟಿಕೆಟ್ನ ಒಂದು ಜಟಾಪಟಿ ಓಕೆ ಈಗ ಅವರವರ ಅಭಿಮಾನಿಗಳು ಎಲ್ಲರಿಗೂ ಇದ್ದಾರೆ ಇಲ್ಲಿ ಸ್ವರೂಪ್ ಪ್ರಕಾಶ್ ಅವರ ಅಭಿಮಾನಿಗಳು ಬೆಂಬಲಿಗರು ಇದ್ದಾರೆ ಸ್ವರೂಪ್ ಅವರಿಗೆ ಟಿಕೆಟ್ ಕೊಡಬೇಕು ಅವರ ತಂದೆಯವರು ಒಳ್ಳೆ ಕೆಲಸಗಳನ್ನು ಮಾಡಿದ್ರು ಈಗ ಇಲ್ಲ ಅವರ ತಂದೆಯವರು ದಿವಂಗತರಾಗಿದ್ದಾರೆ ಮತ್ತು ಸ್ವರೂಪ್ ಅವರು ಆ ಕ್ಷೇತ್ರದಲ್ಲಿ ಚೆನ್ನಾಗಿ ಗುರುತಿಸಿಕೊಂಡಿದ್ದಾರೆ ಮೇಲಾಗಿ ಎಚ್ ಡಿ ಕುಮಾರಸ್ವಾಮಿ ಅವರ ಒಂದು ವಿಶ್ವಾಸವನ್ನು ಗಳಿಸ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ಈಗಾಗಲೇ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಹೇಳ್ತಾ ಇದ್ರು ಅಲ್ಲೊಬ್ಬ ಪ್ರಬಲ ಅಭ್ಯರ್ಥಿ ಇದ್ದಾರೆ ಅಂತ ಸ್ವರೂಪ್ ಅವರನ್ನು ಉದ್ದೇಶಿಸಿ ಹೇಳಿದ್ದು ಈಗಾಗಲೇ ಜಗಜ್ಜಾಹಿರಾಗಿದೆ ಅಯ್ಯೋ ಅದೇಂಗ್ರಿ ಕೊಡ್ತಾರೆ ಅವರಿಗೆ ನಾನಿರುವಾಗ ಅಂಥೇಳಿ ಭವಾನಿ ರೇವಣ್ಣ ಅವರು ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ನನಗೆ ಟಿಕೆಟ್ ಘೋಷಣೆ ಆಗುತ್ತೆ ಅಂತ ಯಾವಾಗ ಅಂದ್ರು ಆವಾಗ ಈ ಟಿಕೆಟ್ ಫೈಟ್ ಸಿಕ್ಕಾಪಟ್ಟೆ ಕಗ್ಗಂಟಾಗ್ತಾ ಬಂತು ಮತ್ತು ಪ್ರಜ್ವಲ್ ರೇವಣ್ಣ ಇರ್ಬೋದು ಸೂರಜ್ ರೇವಣ್ಣ ಇರ್ಬೋದು ಅವರು ಕೂಡ ಅಖಾಡಕ್ಕೆ ಧುಮುಕಿದ್ರು ಮತ್ತು ಕೊಟ್ಟಿರುವಂಥ ಡ್ಯಾಮೇಜ್ ಆಗಿರುವಂಥ ಹೇಳಿಕೆಗಳನ್ನು ಅಥವಾ ಪಕ್ಷಕ್ಕೆ ಡ್ಯಾಮೇಜ್ ಮಾಡಬಹುದಾದಂಥ ಒಂದಷ್ಟು ಹೇಳಿಕೆಗಳನ್ನು ಸರಿಪಡಿಸಿಕೊಳ್ಳೋ ನಿಟ್ಟಿನಲ್ಲಿ ಮುಂದಾಗಿದ್ದರು ಹೀಗೆ ಅನೇಕ ವಿಚಾರಗಳನ್ನ ನಾವು ನೀವೆಲ್ಲ ಈ ಹಾಸನ ವಿಧಾನಸಭಾ ಕ್ಷೇತ್ರದ ಜೆ ಡಿ ಎಸ್ ಟಿಕೆಟಿಗೆ ಸಂಬಂಧಪಟ್ಟ ಹಾಗೆ ಗಮನಿಸಿದ್ದೇವೆ ಮತ್ತು ಈಗ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿದ್ದಾರೆ ಭವಾನಿ ರೇವಣ್ಣ ಅವರು ಕೂಡ ಪ್ರಚಾರ ಕಾರ್ಯದಲ್ಲಿ ಬ್ಯುಸಿ ಆಗಿದ್ದಾರೆ ಅಂದರೆ ಇಲ್ಲಿ ಸುಳಿವು ಸಿಕ್ಕಿದೆಯಾ ಅವರಿಗೆ ಅಥವಾ ನಾನಂತೂ ನೀವು ಏನಾದರೂ ಮಾಡ್ಕೊಳ್ಳಿ ನಾನು ಮಾತ್ರ ನಾನು ಕೆಲಸ ಮಾಡ್ತಾನೆ ಇರ್ತೀನಿ ನಂಗೆ ಟಿಕೆಟ್ ಸಿಗಲೇಬೇಕು ನಾನು ಪ್ರಚಾರ ಮಾಡ್ತೀನಿ ನಾನು ಇಲ್ಲಿ ಸ್ಪರ್ಧೆ ಮಾಡಿ ಗೆಲ್ಲಬೇಕು ಅನ್ನೋ ನಮ್ಮ ಆಶಯ ಅಂಥೇಳಿ ಭವಾನಿ ರೇವಣ್ಣ ಅವರು ಇಲ್ಲಿ ಅಖಾಡಕ್ಕೆ ಧುಮುಕ್ದಂಗಿದೆ ಆದರೆ ಯಾರು ಇಲ್ಲಿ ಸ್ಪರ್ಧೆ ಮಾಡಿದರೆ ಪ್ರೀತಂ ಗೌಡರಿಗೆ ಸವಾಲು ಆದೀತು ಅನ್ನೋದನ್ನು ಕೂಡ ನೋಡಬೇಕು ಇದು ಬರೀ ಪ್ರತಿಷ್ಠೆ ಪ್ರಶ್ನೆಯಾಗಿ ಇಲ್ಲಿ ಸ್ವೀಕರಿಸೋದು ಸಹಜ ರಾಜಕೀಯದಲ್ಲಿ ಆದರೆ ವಾಟ್ ಇಸ್ ದ ಗುಡ್ ಡಿಸಿಷನ್ ಅನ್ನೋದ್ರ ಬಗ್ಗೆ ಪ್ರತಿಯೊಬ್ಬರು ಕೂಡ ಕಾದು ನೋಡ್ತಾ ಇದ್ದಾರೆ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ನೀಡ್ತಾರೆ ನನ್ನ ಸಹೋದ್ಯೋಗಿ ನಮ್ಮ ಹಾಸನ ಜಿಲ್ಲಾ ಪ್ರತಿನಿಧಿ ಸಚಿನ್ ಶೆಟ್ಟಿ ಸಚಿನ್ ವೆರಿ ಗುಡ್ ಮಾರ್ನಿಂಗ್ ಓಕೆ ಇದು ಯಾವಾಗ ಈ ಕಗ್ಗಂಟು ಬಗೆಹರಿಯುತ್ತೆ ಅನ್ನೋದು ಪ್ರತಿಯೊಬ್ಬರ ಪ್ರಶ್ನೆ ಮತ್ತು ಒಂದು ಪೊಲಿಟಿಕಲ್ ಅನಲೈಸ್ ಮಾಡೋದಾದರೆ ಈಗ ಎಚ್ ಡಿ ರೇವಣ್ಣ ಅವರ ವಿರುದ್ಧ ಅಥವಾ ಎಚ್ ಡಿ ದೇವೇಗೌಡರ ಕುಟುಂಬದ ವಿರುದ್ಧ ಪ್ರೀತಂ ಗೌಡರು ಸವಾಲು ಹಾಕೋದು ನಿನ್ನೆ ಮೊನ್ನೆ ವಿಚಾರ ಏನಲ್ಲ ಅದು ಪ್ರತಿಷ್ಠೆಯ ಕಣವಾಗಿದೆ ಅಂಥದ್ರಲ್ಲಿ ಜನ ಯಾರಿಗೆ ಇಲ್ಲಿ ಮಣೆ ಹಾಕ್ತಾರೆ ಜೆ ಡಿ ಎಸ್ನ ಪರವಾಗಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರೆ ಅನ್ನೋದು ಮೊದಲ ಪ್ರಶ್ನೆ ಎಸ್ ರಾಘವ ಸೂರ್ಯ ಈಗಾಗಲೇ ಜೆ ಡಿ ಎಸ್ ಟಿಕೆಟ್ ಕಗ್ಗಂಟು ಹಾಸನ ವಿಧಾನಸಭಾ ಕ್ಷೇತ್ರದ ಜೆ ಡಿ ಎಸ್ ಟಿಕೆಟ್ ಕಗ್ಗಂಟು ಇನ್ನೂ ಕೂಡ ಮುಂದುವರೆದಿರ್ತಕ್ಕಂಥದ್ದು ಆ ಕಗ್ಗಂಟಿನ ನಡುವೆನೆ ಒಂದ್ ಕಡೆ ಸ್ವರೂಪ್ ಪ್ರಚಾರ ಮಾಡ್ತಿದ್ರೆ ಈಗ ಮತ್ತೊಂದು ಕಡೆ ಭವಾನಿ ರೇವಣ್ಣ ರೇವಣ್ಣ ಪ್ರಜ್ವಲ್ ರೇವಣ್ಣ ಮೂವರು ಕೂಡ ಅಖಾಡಕ್ಕೆ ಧುಮುಕಿ ಪ್ರಚಾರ ಕಾರ್ಯನ ಶುರು ಮಾಡಿರ್ತಕ್ಕಂಥದ್ದು ಒಂದು ನಿನ್ನೆ ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ರು ಪಕ್ಷ ಸಂಘಟನೆಗೆ ಏನು ಪಕ್ಷ ಸಂಘಟನೆ ಮಾಡೋದಕ್ಕೋಸ್ಕರ ಅವರು ಈಗಾಗಲೇ ನಾನು ಅಧಿಕೃತವಾಗಿ ಪ್ರಚಾರನ ಆರಂಭ ಮಾಡಿ ಅಂತ ಹೇಳಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳಿರ್ತಕ್ಕಂಥದ್ದು ಆದ್ರೆ ಈವರೆಗೂ ಕೂಡ ಟಿಕೆಟ್ ಭವಾನಿ ರೇವಣ್ಣಗೆ ಸಿಗುತ್ತೋ ಅಥವಾ ರೇವಣ್ಣಗೆ ಸಿಗುತ್ತೋ ಸ್ವರೂಪ್ ಸಿಗುತ್ತೋ ಅನ್ನೋ ಒಂದು ಕನ್ಫ್ಯೂಷನ್ ಇದೆ ಅದು ಇವತ್ತಿಗೂ ಕೂಡ ಮುಂದುವರೆದಿರ್ತಕ್ಕಂಥದ್ದು ಇದರ ನಡುವೆ ಭವಾನಿ ರೇವಣ್ಣ ಸಚಿನ್ ಈಗ ಅರ್ಥ ಆಯ್ತು ಈಗ ಟಿಕೆಟ್ ಯಾರಿಗೆ ಕೊಡ್ತಾರೋ ಗೊತ್ತಿಲ್ಲ ಅದಕ್ಕೆ ಕಗ್ಗಂಟಾಗಿದೆ ನನ್ನ ಪ್ರಶ್ನೆ ಏನು ಅಂದ್ರೆ ಮತ್ತೊಂದು ಈಗ ಸ್ವರೂಪ್ ಈ ಮುಂಚೆ ಕೂಡ ಅವರು ಪ್ರಚಾರ ಕಿಳಿದಿದ್ರು ಈ ನಡುವೆ ಅವರು ಪ್ರಚಾರ ಕಿಳಿದಿದ್ದಾರಾ ಜನರ ಜೊತೆ ಹೋಗ್ತಾ ಇದ್ದಾರಾ ಸ್ವರೂಪ್ ಅವರು ಕೂಡ ರಘವ ಸೂರ್ಯ ಒಂದ್ ಕಡೆ ಸ್ವರೂಪ್ ಅವರು ಒಂದ್ ಕಡೆ ಪ್ರಚಾರ ಮಾಡ್ತಿದ್ರೆ ಇವರು ಕೂಡ ಮತ್ತೊಂದ್ ಕಡೆ ಪ್ರಚಾರನ ಕೂಡ ಮಾಡ್ತಿರ್ತಕ್ಕಂಥ ಸ್ವರೂಪ್ ಕೂಡ ಇಲ್ಲ ಒಂದ್ ಕಡೆ ಭರವಸೆ ಇದೆ ವರಿಷ್ಠರು ನನಗೆ ಟಿಕೆಟ್ ಕೊಡ್ತಾರೆ ಅಂತ ಯಾಕೆಂದ್ರೆ ಕುಮಾರಸ್ವಾಮಿ ಅವರು ಸ್ವರೂಪ್ ಪರವಾಗಿ ಬ್ಯಾಟ್ ಬೀಸ್ತಿರೋದ್ರಿಂದ ಎಲ್ಲ ಒಂದ್ ಕಡೆ ಸ್ವರೂಪ್ ಅಭಿಮಾನಿಗಳು ಕೂಡ ಒಂದು ಭರವಸೆ ಇದೆ ಸ್ವರೂಪ್ಗೆ ಟಿಕೆಟ್ ನೀಡಬಹುದಂತ ಸ್ವರೂಪ್ಗೆ ಟಿಕೆಟ್ ಕೊಟ್ರೆ ಪ್ರೀತಂ ಗೌಡರಿಗೆ ಟಕ್ಕರ್ ಕೊಡ್ಲು ಒಳ್ಳೆಯ ಸೂಕ್ತ ಅಭ್ಯರ್ಥಿ ಅನ್ನೋದು ಕೂಡ ಕುಮಾರಸ್ವಾಮಿ ಅವರ ಒಂದು
ಮಾತಾಗಿತ್ತು. ಹೀಗಾಗಿ ಸ್ವರೂಪ್ ಅವರು ಕೂಡ ಯಾವುದೇ ಒಂದು ಎದೆಗುಂದದೆ ತಮ್ಮ ಕಾರ್ಯದಲ್ಲಿ ತೊಡಗಿರ್ತಕ್ಕಂಥದ್ದು, ಇವರು ಕೂಡ ಅಷ್ಟೇ ಪ್ರಮಾಣದಲ್ಲಿ ಪ್ರಚಾರ ಕೂಡ ಮಾಡ್ತಾರೆ. ಆದ್ರೆ ಪ್ರೀತಮ್ ಗೌಡರಿಗೆ ಯಾರು ಸವಾಲು ಒಡ್ಡಬಹುದು ಅಂತ ಅನ್ಸುತ್ತೆ ಜನತೆಯ ಲೆಕ್ಕಾಚಾರವನ್ನು ನೋಡಿದ್ರೆ, ಅವರ ಅಭಿಪ್ರಾಯಗಳನ್ನ ಗಮನಿಸಿದಾಗ ಕ್ವಿಕ್ ಆಗಿ ಹೇಳ್ಬಹುದಾ ಸಚಿನ್? ಖಂಡಿತ, ಒಂದು ಸ್ವರೂಪ ಏನಾದ್ರೂ ಬಂದ್ರೆ ಪ್ರೀತಮ್ ಗೌಡರಿಗೆ ಕಷ್ಟ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಜನರ ಮನಸ್ಸಲ್ಲಿ ಇರ್ತಕ್ಕಂಥದ್ದು ಕೂಡ ಸ್ವರೂಪೆ. ಮಾಜಿ ಶಾಸಕರಾಗಿರ್ತಂಗ ಎಚ್ ಎಸ್ ಪ್ರಕಾಶ್ ಪುತ್ರ ಆಗಿರೋದ್ರಿಂದ ಅನುಕಂಪದ ಅಲೆಯನ್ನು ಕೂಡ ಸ್ವರೂಪ್ ಪರವಾಗಿರೋದ್ರಿಂದ ಸ್ವರೂಪ್ಗೆ ಟಿಕೆಟ್ ಕೊಟ್ರೆ ಬಹುತೇಕ ಸ್ವರೂಪ್ ಗೆಲುವು ಸುಲಭ, ವರಿಷ್ಠರು ಲೆಕ್ಕ ಆಗಿರ್ತಕ್ಕಂಥದ್ದು. ಗಾಟ್ ಇಟ್, ಥ್ಯಾಂಕ್ ಯು ಸಚಿನ್. ಫ್ರೀಡಂ ಆಪಲ್ ಕಲ್ತು ಬೇಕರಿ ಶುರು ಮಾಡಿದ್ದೀರಾ, ಹಾಗಾದ್ರೆ ನಿಮ್ಮ ಕೇಕ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.